ಇವತ್ತು ನಾವು ಈ ಲಿಂಗನಹಳ್ಳಿ ದೊಡ್ಡಬಳ್ಳಾಪುರ ತಾಲೂಕು ಲಿಂಗನಹಳ್ಳಿ ಅನ್ನೋ ಮಹೇಶ್ ಅಂತ ಒಬ್ಬರು ರೈತರನ್ನ ಭೇಟಿಯಾಗೋದಕ್ಕೆ ಬಂದಿದ್ದೀವಿ. ಇಲ್ಲಿ ಸರ್ ಗೋಲ್ಡನ್ ಸಾಯಿಲ್ ಬಯೋ ಫರ್ಟಿಲೈಸರನ್ನು ಬಳಸ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಎರಡನ್ನೂ ಬೆಳೆದಿದ್ದಾರೆ. ಅವರು ಯಾವ ರೀತಿ ಕೊತ್ತಂಬರಿಗೆ ಯಾವುದೂ ರಾಸಾಯನಿಕ ಕೊಡದೆ ಜೈವಿಕ ಗೊಬ್ಬರ ಗೋಲ್ಡನ್ ಸಾಯಿಲ್ ಜೈವಿಕ ಗೊಬ್ಬರನ ಕೊಟ್ಕೊಂಡು ಬಳಸ್ಕೊಂಡು ಯಾವ ರೀತಿ ಬೆಳೆದಿದ್ದಾರೆ ಏನು ಅಂತ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಮಹೇಶ್ ಅಂತ. ಮಹೇಶ್ ಅಂತ, ಇಲ್ಲಿ ಎಷ್ಟು ಎಕರೆ ಜಮೀನು ನಿಮ್ಮದು? ಎಲ್ಲ ಒಂದು ಎಕರೆ ಬರ್ತದೆ. ಒಂದು ಎಕರೆ ಇದೆ ನಿಮ್ಮದು? ಈಗ ನಮ್ಮ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟು ನಿಮಗೆ ಹೆಂಗೆ ಗೊತ್ತಾಯಿತು? ನಿಮ್ಮ ಇದು ಯೂಟ್ಯೂಬಲ್ಲಿ ನೋಡಿ ಇದು ಮಾಡಿ. ಯೂಟ್ಯೂಬಲ್ಲಿ ನೋಡಿ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ? ಆಮೇಲೆ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ, ಹೆಂಗೆ ಕೊಡ್ತೀರಿ ಈ ಥರ ಕೊಡಿ ಅಂತ ಹೇಳಿದ್ರು. ಆ ಥರನೇ ನಾನು ಇದು ಮಾಡಿ ಮಾಡಿದ್ದೀರಿ, ಚೆನ್ನಾಗಿ ಬಂದಿದೆ ಬೆಳೆ. ಬಂದಿದೆ. ಇದಕ್ಕೆ ಇವಾಗ ನೀವು ಯಾವ ಪ್ರಾಡಕ್ಟ್ ಕೊಟ್ಟಿದ್ರಿ ಅಂತ? ಈಗ ನಾವು ಕೊತ್ತಂಬರಿ ಅಂತ ಹೇಳಿದ್ರಿ ನೀವು. 5 ಲೀಟ್ರ್ ಕ್ಯಾನ್ ಒಂದೇ ಇದಕ್ಕೆ ಗೋಲ್ಡನ್ ಸಾಯಿಲ್ ವೆಜ್ ಪವರ್ ಬಯೋ ಫರ್ಟಿಲೈಸರ್ ಅನ್ನ ಕೊಟ್ಟಿದ್ವಿ. ಅದು ಎಷ್ಟು ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡಿದ್ರಿ? ಇದ್ರಿಗೆಲ್ಲ ಒಂದು 70-80 ಲೀಟ್ರ್ ಮಿಕ್ಸ್ ಮಾಡಿ. ಎಷ್ಟು ಗುಂಟೆ ಕೊತ್ತಂಬರಿ ಇದು? ಇದು 15 ಗುಂಟೆ. 15 ಗುಂಟೆ ಹಾಕಿದ್ರಾ ಟೋಟಲ್? 15 ಗುಂಟೆ. ಇದು 15 ಗುಂಟೆ. ಎಷ್ಟು ದಿನ ಆಯ್ತು ನಾಟಿ ಮಾಡಿ? 1 ತಿಂಗಳು. ಕರೆಕ್ಟ್, 1 ತಿಂಗಳು ಕಟಾವು ಮಾಡ್ತಾ ಇದ್ದೀರಾ ಸರ್. ಈಗ ಯಾವ ರೀತಿ ಕೊಟ್ರಿ ಸರ್ ಇದನ್ನ? ನಮ್ಮ ಇದರಲ್ಲಿ ಪಂಪಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು 80 ಲೀಟ್ರ್ ಅಲ್ಲಿ ನೀರಿಗೆ ಮಿಕ್ಸ್ ಮಾಡ್ಕೊಂಡು 5 ಲೀಟ್ರ್ ಕ್ಯಾನು ಹಾಕಿ ಅದರಲ್ಲಿ ಪಂಪಲ್ಲೇ ಔಷಧಿ ಹೊಡೆದಂಗೆ ಹೊಡೆದಿದ್ದು. ಔಷಧಿ ಹೊಡೆದಂಗೆ ಇದ್ರ ಮೇಲೆಲ್ಲ ಮಾಡಿಬಿಟ್ಟು ಹಂಗೆ ನೀರು ಬಿಟ್ಟಿದ್ದು. ನೀರು ಬಿಟ್ಟಿದ್ದು. ಇವಾಗ ಇದು ಮುಂಚೆ ನೀವು ಬೀಜ ಹಾಕ್ಬೇಕಾದ್ರೆ ಏನು ಹಾಕಿದ್ರಿ ಇದಕ್ಕೆ? ಇದರಿಗೆ ಇದೇ ದನದ ಗೊಬ್ಬರನೇ. ದನದ ಗೊಬ್ಬರ ಮಾತ್ರ? ಈ ರಾಸಾಯನಿಕ ಡಿ ಐ ಪಿ ಇಂಥದ್ದು ಅದೇನು ಕೊಟ್ಟಿಲ್ಲ? ಅದ್ಯಾವುದು ಕೊಟ್ಟಿಲ್ಲ. ಇವಾಗ ಎಲ್ಲ ರೈತರು ಡಿ ಐ ಪಿ ರಾಸಾಯನಿಕಗಳು ಇಂಥವನ್ನೇ ಕೊಟ್ಕೊಂಡು ಬೆಳೀತಾರೆ, ನೀವ್ಯಾಕೆ ಆ ರೀತಿ ಮಾಡಲಿಲ್ಲ? ಏನು ಬೇಡ ಅಂತ ಅನಿಸ್ತು ಅದಕ್ಕೆ. ಯಾಕೆ ಬೇಡ ಅಂತ? ಇದು ತಾಣಿಗೆ ಚೆನ್ನಾಗಿ ಕೆಲಸ ಮಾಡ್ತು, ಅದರಿಂದ ನೋಡಿಬಿಟ್ಟು ಬೇರೆ ಕಡೆ ಅದರಿಂದ ಹಾಕಿ ಮಾಡಿ. ಬೇರೆ ಕಡೆನೂ ನೋಡಿದ್ರಾ ನೀವು ಪ್ರಾಡಕ್ಟ್? ಅಲ್ಲ, ಇದೇ ಯೂಟ್ಯೂಬಲ್ಲಿ ನೋಡಿ ಮಾಡಿ. ಓ, ಅಲ್ಲಿ ನೋಡಿದ್ಮೇಲೆ ಇದರಲ್ಲೂ ಒಂದ್ಸರಿ ನೋಡೋಣ ಅಂತ ಅನ್ನಿಸ್ತು. ಅನುಭವ ನೋಡೋಣ ಇದರಲ್ಲಿ. ಓಕೆ, ನೀವು ತೊಗೊಂಬಂದು ಬಳಸಿದ್ದಕ್ಕೂ ಇವಾಗ ನಿಮಗೆ ಏನು ಅನ್ನಿಸ್ತಾ ಇದೆ ಸರ್? ನಮಗೇನು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಈಗ ಸೊಪ್ಪು ಯಾವ ರೀತಿ ಬರ್ತಾ ಇದೆ? ಚೆನ್ನಾಗಿ. ಮತ್ತೆ ಟೇಸ್ಟು ಏನಾದರೂ ನೋಡಿದ್ದೀರಾ? ಟೇಸ್ಟಿಂದ ನಾವು ನೋಡೇ ಇಲ್ಲ. ಒಳ್ಳೆ ಸ್ಮೆಲ್ ಬರ್ತಾ ಇದೆ ನಮ್ಮಂತ. ಬೇರೆಗಳು ಚೆನ್ನಾಗಿದೆ ಅಂತಾರೆ. ಬೇರೆಗಳು ಭಾಳ ಚೆನ್ನಾಗಿ ಬಂದಿದೆ ಅಲ್ವಾ? ಬೇರ್ ಮಾತ್ರ ಸೂಪರ್. ಬೇರ್ ಚೆನ್ನಾಗಿ ಬಂದಿದೆ. ಮಾರ್ಕೆಟ್ಗೆ ಹಾಕಿದ್ದೀರಾ ಇಲ್ಲ ಇದೇ ಫಸ್ಟ್? ಇಲ್ಲ, ಮಾರ್ಕೆಟ್ ನಿನ್ನೆ ಹಾಕಿದ್ವಿ. ನಿನ್ನೆ ಹಾಕಿದ್ದೀರಾ? ಆ ಕಡೆ ಕಟ್ ಮಾಡಿರೋದ? ಏನು ರೇಟ್ ಹೋಗ್ತಾ ಇದೆ ಈಗ? 5 ರೂಪಾಯಿ ಕಟ್ಟು ಅಷ್ಟೇ, ರೇಟ್ ಕಡಿಮೆ. ಹಾಂ, ಓಕೆ ಸರ್. ಹಾಗಾದರೆ ನಮ್ಮ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟನ್ನು ನೀವು ಬಳಸಿದ್ದಕ್ಕೆ ನಿಮಗೆ ಖುಷಿ ಆಯಿತಾ? ಖುಷಿ ಆಯಿತು ಸರ್. ಬೇರೆ ಅಕ್ಕಪಕ್ಕ ರೈತರು ಇವಾಗ ಏನು ಹೇಳ್ತಾರೆ ಈ ಕೊತ್ತಂಬರಿ ನೋಡ್ತಾ ಇದ್ದಾರೆ? ಅಲ್ಲ, ಚೆನ್ನಾಗಿದೆ ಅಂತಾರ? ಚೆನ್ನಾಗಿದೆ ಅಂತ. ಈಗ ನಿಮ್ಮ ಟೊಮೊಟೊಕ್ಕೂ ಬಳಸಿದ್ದೀರಾ, ಅದು ಚೆನ್ನಾಗಿ ಬರ್ತಾ ಇದೆಯಾ? ಚೆನ್ನಾಗಿ ಬರ್ತಾ ಇದೆ. ಈಗ ಬೇರೆ ರೈತರು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟನ್ನು ಬಳಸ್ಕೊಂಡ್ರೆ ತರಕಾರಿ ಇದಕ್ಕೆಲ್ಲ ಬಳಸ್ಕೊಂಡ್ರೆ ಪರವಾಗಿಲ್ಲ? ರಾಸಾಯನಿಕಗಳನ್ನು ಬಳಸೋದು ಬಿಟ್ಟು ನಮ್ಮ ಜೈವಿಕ ಗೊಬ್ಬರಗಳನ್ನು ಬಳಸ್ಕೊಂಡು ಬಳಸ್ಬೋದಾ? ಬಳಸ್ಬೋದು ಸರ್. ಬಳಸಿದ್ರೆ ಅವ್ರಿಗೆ ಏನು ಮೋಸ ಆಗಲ್ಲ? ಮೋಸ ಆಗೋದಿಲ್ಲ. ನೋಡಿದ್ರಲ್ಲ ರೈತ ಬಂಧುವರೇ, ಇವತ್ತು ನಮ್ಮ ಮಹೇಶ್ ಸರು ಯಾವ ರೀತಿ ಜೈವಿಕ ಗೊಬ್ಬರನ ಕೊಟ್ಟರು ಕೊತ್ತಂಬರಿಗೆ, ಅದು ಯಾವ ರೀತಿ ಬಂದಿದೆ ಎಲ್ಲ ಇಲ್ಲೇ ತೋರಿಸ್ತಾ ಇದ್ದಾರೆ. ಅವರು ಒಳ್ಳೆ ಎಕ್ಸ್ಪೀರಿಯೆನ್ಸನ್ನು ಹೇಳಿದ್ರು. ಇವತ್ತು ಆದಷ್ಟು ತರಕಾರಿ ಬೆಳೆಗಾರರು ಇವತ್ತು ಆದಷ್ಟು ರಾಸಾಯನಿಕಗಳನ್ನು ಬಳಸದೆ ಸಾವಯವ ಪದ್ಧತಿಗಳಲ್ಲಿ ಮಾಡಿಕೊಂಡು ಈ ಜೈವಿಕ ಗೊಬ್ಬರಗಳನ್ನು ಬಳಸ್ಕೊಂಡು ಈಸಿಯಾಗಿ ಬೆಳಿಬೋದು ಅಂತ ಮಹೇಶ್ ಸರ್ ಹೇಳ್ತಾ ಇದ್ರು. ಹಾಗಾಗಿ ಓಕೆ ಸರ್, ತುಂಬ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದಂಥ ಟೈಮನ್ನು ನಮಗೆ ಕೊಟ್ಟರಿ. ಮಾಹಿತಿ ಕೇಳೋಣ, ಒಂದು ಮಾತಾಡ್ತಾನೆ. ಹೆಂಗ್ ಬಂದೈತೆ ಏನು ಹೇಳ್ತಾರೆ ಕೇಳೋಣ. ಹೆಂಗ್ ಬಂದೈತೆ ಸೊಪ್ಪು, ಏನಾದ್ರು ಏನ್ ಹೇಳ್ತೀರಾ ಅಂತ? ಕೀಳೋದಕ್ಕೆ ಹೆಂಗಿದೆ ನಿಮ್ಗೆ? ಈಸಿ, ಚೆನ್ನಾಗಿರುತ್ತಲ್ಲ ಕಲರು ಅದೆಲ್ಲ. ಅಲ್ಲಿ ಸ್ವಲ್ಪ ಹತ್ರ ಹೋಗಿ. ಇದು ಯಾವ್ದು ರಾಸಾಯನಿಕ ಬಳಸದೆ ಮಾಡಿರೋಂಥದ್ದು? ಇದು ಲಾಗೋಡ್ ಹಾಕಿಲ್ಲ, ಜನ ತಿನ್ನೋದಕ್ಕೂ ವಿಷ ಇರಲ್ಲ. ಬರೀ ದನದ ಗೊಬ್ಬರ ಹಾಕಿ ಮಾಡಿರೋದು. ದನದ ಗೊಬ್ಬರ ಈ ಕಾಣಿಕೋ ಅಷ್ಟೇ.
ದನದ ಗೊಬ್ಬರ ಟಾನಿಕ್ ಅಷ್ಟೇ ಹಾಕಿರೋದು ಇದಕ್ಕೆ. ಅಲ್ಲ ಹೋಗೋಣ ಬರ್ರಿ ಹಂಗೆ.